ಸಿದ್ಧ ಹೇಳು ಗುರುವೆ, ಇದೇ ಮನೆ ಅಲ್ವಲ್ಲ ಅಳ್ದು? ಇದೇ ಮನೆ ಗುರುವೆ ಅಳ್ದು. ಯಾಕಂದ್ರೆ ಬೇರೆ ಯಾರ್ದಾರ ಮನೆಗ್ ನುಗ್ಗಿ ಬಡಿಸ್ಕೊಳ್ಳೋ ಕೆಲಸ ಆಗ್ಬಾರ್ದು, ಅದಕ್ಕೆ ಇದೇ ಮನೆನಪ್ಪ ಅಳ್ದು. ನಾನು ನಿನ್ನೆ ಮೊನ್ನೆ ದಿನ ಮನೆ ನೋಡ್ಕೊಂಡು ಹೋಗಿನಿ, ಇದೇ ಮನೆ ಅಳ್ದು. ಹಾಗಾದ್ರೆ ತಡಿ, ಹೋಗ್ತೀನಿ. ನನ್ನ ಮಗನೇ ನೀನೆ, ನಾಸಿ ನೀರು ನಾ ಕುಕ್ತಿ. ಯಾಕೆ ಗುರುವೆ ಸ್ವಲ್ಪ ಸುಂಗಿರೋ? ಗುರುಗಳು ಯಾರು? ನೀನೆ. ನಾನ್ ಕೂಗ್ತೀನಿ, ಸುಂಗಿರು. ಲೋ 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 ಸಿದ್ಧ, ಇದೇನ್ಲ ಮನೆಯಲ್ಲಿ ಸಿಕ್ಕಾಬಟ್ಟೆ ವಾಸನೆ ಹೊಡಿತಾ ಇದೆ? ಏನೋ ಕೆಟ್ಟು ಕೊಳತು ನಾರ್ತಾ ಇದೆ ಗುರುವೆ. ಹಾ ಹಾ, ಹೌದು ಕಣ್ಲ, ಹೌದು. ಬಹುಶಃ ಇದು ಹೀಗೆ ಇರ್ಬೇಕು ಕಣ್ಲ. ಇವರು ಸತ್ತ ದನದ ಮೈ ಚರ್ಮನ ಸುಲ್ದು ಉಪ್ಪಿ ನೀರಿನಲ್ಲಿ ನೆನ್ಸಿಟ್ಟಿರ್ಬೇಕು. ಅದರದೇ ಕಲ ಇದು ನಾತ. ಇದ್ದರೂ ಇರ್ಬಹುದು, ಈ ವಾಸನೆಗೆ ಹೂವಿನಲ್ಲಿ ರೋಮ ಸಹಿತ ಉದುರಿ ಬೀಳ್ತಾವಲ್ಲ ಗುರುವೆ, ರಾತ್ರಿ ಕಳೆಯೋದು. ಹಾ, ನನ್ನ ಮಗನೇ, ನಾನು ಹೋಯ್ತೀನಿ ನಾನು ಹೋಯ್ತೀನಿ ಅಂತಿದ್ದಲ್ಲ, ಈಗ ಹೋಗೋ ಗೊತ್ತಾಗತ್ತೆ. ಹಾ, ಹಂಗಾದ್ರೆ ಈಗ ಏನ್ ಮಾಡೋಣ ಅಂತೀಯ? ನಡಿ, ವಾಪಸ್ ತಿರುಗಿ ಹೋಗ್ಬಿಡೋಣ. ಇಲ್ಲೇ ಇದ್ರೆ ಹೊಟ್ಟೆ ಹುಡುಗೆ ಸತ್ಕಿತಾನೋ ಗುರುವೆ. ಅಯ್ಯೋ 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 ಅಯ್ಯೋ, ನನ್ನ ಮಗನೇ, ಯಾಕೋ ಹಿಂಗ ಆಡ್ತೀಯ ಅಲ್ಲ ಕಣೋ? ಈ ಮನೆಗೆ ಈ ವಾಸನೆಗೆ ಅಂಜಿದ್ರೆ ನಮ್ಮ ಕೆಲಸ ಹೆಂಗಲೇ ಪೂರ್ತಿ ಆಗತ್ತೆ. ದಡ್ಡ ಮುಂಡ ಮಗನೇ, ಒಂದು ಹೇಳ್ತೀನಿ ಕೇಳು. ವಚನಕಾರರು ಏನಂತ ಹೇಳಾರೆ ಗೊತ್ತೇನಲ್ಲಿ? ಗೊತ್ತಿಲ್ಲ, ಏನ್ ಹೇಳವ್ರೆ? ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ, ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ಮಾಡಿ ನೊರೆ ತೊರೆಗಳಿಗಂಜಿದೊಡೆ ಅಂತಯ್ಯ, ಹರಿಜನರ ಮನೆಯರಸಿ ಬಂದು ಈ ತೊದಲಿನ ವಾಸನೆ ಗಂಜಿದರೆ ಎಂತಯ್ಯ ಸಿದ್ಧಲಿಂಗೇಶ್ವರ ಅಂತ ಹೇಳಿದ್ವೇನ? ಹೋಗಿ ಕೂಗು ಸಾಯಿ. ಆಯ್ತು ಗುರುವೆ, ನಾನೇ ಕೂಗ್ತೀನಿ. ಏನ್ ಮಾಡ್ತಾ ಇದ್ದಾಳಪ್ಪ ಅವಳು ಒಳಗೆ? ಮಾಳು ಮಾಳು ಮಾಳು. ಬರ್ಬೇಕು ಬರ್ಬೇಕು, ಬಡೂರ್ ಮನೆಗೆ ಭಾಗ್ಯ ಬಂದಂಗಾಯ್ತು. ಅಲ್ಲ, ದೊಡ್ಡ ಸ್ವಾಮಿಗಳು ಮಾತ್ರ ಬಂದವ್ರೆ, ಚಿಕ್ಕ ಸ್ವಾಮಿಗಳು ಸರಿಯಾಗಿ ಕಾಣ್ತಿಲ್ಲ. ಎಲ್ಲವ್ರೇ ಇಲ್ಲೇ ನಮ್ಮ ಪಕ್ಕದಲ್ಲಿವೇ ಇಲ್ವಾ ಮಾಡು? ಅವ್ರೆ ಅವ್ರೆ ಅವ್ರೆ, ಯಾಕಂದ್ರೆ ಒಳಗೆ ಗೋಧಿ ಬಡತಾರ ಅವ್ರೆ ಅಲ್ಲಿ ಮಾಡೋದು. ನಮಸ್ಕಾರ ನಮಸ್ಕಾರ ಇಬ್ರಿಗೂ, ದೊಡ್ಡದಕ್ಕೂ ಸಣ್ಣದಕ್ಕೂ. ಹೀಗೈತೆ ನಿಮಗೆ ಬಡಿಯೋದು. ಓಂ ಹರ ಹರ ಮಾಡು. ಏನಪ್ಪ ಬರ್ಬೇಕಾದ್ರೆ ನಿಮ್ ಮನೆ ಹುಡಿಕೊಂಡು ನಮಗೆ ಸಾಕಾಗಷ್ಟು ಪರಾಕಷ್ಟವಾಗಿ ಹೋಯ್ತು. ಹಂಗಾರೆ ಉಮ್ಮ ಕಿಕ್ಕನ ಅಂದ ಹಾಗೆ ಎಲ್ಲಾ ಸಿದ್ಧತೆನ ಸರಿ ಮಾಡಿ ಇಟ್ಟಿದೀಯ ತಾನೆ? ಕೇಳಿದ ಎಲ್ಲ ಸಿದ್ಧತೆನು ಹಣಿಮ ಮಾಡಿಕ್ಕಿದೀವಿ. ಹಾಗಾದ್ರೆ ಊಟಕ್ಕಿಂತ ಮೊದಲು ನಮಗೆ ಮೊದಲು ಅದರ ವ್ಯವಸ್ಥೆ ಆಗಲಿ. ಹೋಗೆ, ನಂಗೆ ನಾಚಿಕೆ ಆಗುತ್ತೆ. ಅಯ್ಯೋ ಅಕ್ಕ, ನಾಚಿಕೆ ಬಿಟ್ಟೆ ಬಂದವ್ರೆ ಬಾರೆ ಅಕ್ಕ. ಹೋಗೆ ಆಗುತ್ತೆ ಸಿದ್ಧ. ಮಾಳಿ ಅವ್ರ ಅಕ್ಕನ ಬಂದಿದ್ದಾಳೆ ಕಣೋ, ಹೋಗ ಸುರು ಹಚ್ಕೊಳ್ಳೋದು. ಊಟ ಕಣಿಯಾಗೋದಕ್ಕಿಂತ ಮುಂಚೆ ನಿನ್ನ ಹತ್ರ ಮಾತಾಡ್ಬೇಕಂತೆ. ಹ ಸ್ವಾಮಿಗಳೇ, ಇವಳೆ ನಮ್ಮ ಅಕ್ಕ, ಅವಳನ್ನ ನಮ್ಮ ಮರೀದಿ ಅವರು ವಿಚಾರಿಸ್ಕೊಳ್ತಾರೆ. ಅಕ್ಕ
ಬಾಲ ಸುಟ್ಟು ಬೆಕ್ಕಿನ ಹಿಂದಿಂದೇನೆ ನಿಂತ್ಕೊಂಡು ಲೇ ನಾಚಿಕೆ ಪಟ್ಕೊಂಡ್ರೆ ಯಾಗೋ ಆಗತ್ತೆ ಹೋಗು. ಯಾಕೋ ಏನಾಯ್ತು ಈ ಮಾಳ ಅವನ್ ಕೈ ಒಳ್ಳೆ ಮಲ್ಗವು ಇದ್ದಂಗದೆ ನಮ್ಮಾಗ ಕೈ ಒಳ್ಳೆ ಕಬ್ಬನು ರಾಡಿದಂಗದಲ್ಲ ರಾಡ್ಗೆ ರಾಡ ಅಂದ್ರೆ ಇನ್ನೇನ್ ಅಂತಾರೋ ಮುಂಡೆ ಮಗನೆ ಮಾಳಿ ಮಾಳಿ ಮಾಳಿಗೆ ಅವಳು ಏನಾಗ್ಬೇಕು ಅವ್ರ ಅಕ್ಕನ್ ಆಗ್ಬೇಕು ಮೌನ್ ಆಗ್ಬೇಕು ಸ್ವಲ್ಪ ಬಲ್ತ್ ಬಿಟ್ಟಿದ್ದಾಳೆ ಕಣೋ ಅಡ್ಜಸ್ಟ್ ಮಾಡ್ಕೋ ಹೋಗೋ ಆಗ್ಲಿ ಗುರುವೆ ಯೋಚನೆ ಮಾಡ್ಕೋಗಿ ಎಲ್ಲ ಹೋದ್ರೆ ನೀ ಬಟ್ಟೆ ಬಿಚ್ಚಿ ನಿನ್ ಮಾಡ್ತೀನಿ ಮಾಸ ಗುರುವೆ ನಮ್ಮಾಕಿ ಗುರುವೇ ಅಕ್ಕ ಏನ ತಂಗಿ ಅವ್ರಿಗೆ ಊಟ ಕಣಿ ಮಾಡಲ್ವಾ ಅಕ್ಕ ಮಾಡೋಣ ಮೇಲೆ ಮಾಡು ಪಾಪ ಸ್ವಾಮಿಗಳು ಮಾಡು ನಿಮ್ಮ ಅಕ್ಕನ್ ಮುಖ ತೋರ್ಸ ಕೇಳಿ ನಮ್ಮ ಮರಿದೇವ್ರಿಗೆ ಸ್ವಲ್ಪ ಮೀಟ್ರ್ ಚಾರ್ಜ್ ಆಗ್ಲಿ ಇನ್ನು ಚೆನ್ನಾಗಿದೆ ಸಾಕು ಕಣು ಜಾಸ್ತಿ ಆದ್ರೆ ಹೆಂಗ್ ಹೆಂಗೋ ಆಗತ್ತೆ ಹೋಗ್ಯಪ್ಪ ತೇರಿಕ ಏನೋ ನಿಂದು ಮಾಕಿ ಮುಖದಲ್ಲಿ ಮೀಸೆ ಆಯ್ತಾ ಗುರುವೆ ಅನಿಷ್ಟು ಮುಂಡೆ ಇದೆ ಹುಡುಗಿರ್ಗೆ ಯಾವತ್ತಾದ್ರೂ ಮೀಸೆ ಬಂದ್ರೆ ಪ್ರಪಂಚ ಎರಡು ಹೋಳಾಗೋಗುತ್ತೆ ಕಣ್ಲಾ ಇಲ್ಲ ಕಣ್ಲಾ ಅದು ಹಂಗಲ್ಲ ರಾತ್ರಿ ಏನೋ ಸಿಕ್ಕಾಬಟ್ಟೆ ತಿಂದು ಮಗ ತೊಳೆದೇ ಮನಗಿರ್ಬೇಕು ಅದು ಎಲ್ಲ ಒಣದ್ಕೊಂಡ್ಬಿಟ್ಟಿದೆ ಹೋಗ್ ಸರಿಯಾಗಿ ಇಂಗ್ಲಿಷ್ ನೋಡು ಅಡ್ಕತ್ರಿಯೋ ನನ್ ಮಗ ಸಿದ್ಧ ಹುಡ್ಕತ್ರಿ ಈ ಏರಿಸ್ತಿ ನೋಡಿ ನಿಮ್ಗೆ ಬಿಲ್ ಪತ್ರಿ ಪ್ಯಾಡೋ ಮರಿಯಪ್ಪ ಪ್ಯಾಡೋ ಅಲ್ಲಯ್ಯ ಬಡಿ ಆಯ್ತೀನಿ ಮರಿಯಪ್ಪ ಹೇಳಪ್ಪ ಇನ್ ಯಾವ ಕಾಲಕ್ಕೂ ನಾನು ಈ ತರ ವಯಸ್ಸ ಹಾಕೊಂಡು ಯಾರಿಗೂ ಮೋಸ ಮಾಡಲ್ಲ ಕಣಿ ಮುಗಿತೀನಿ ನಾನು ಬಿಟ್ಬಿಡಪ್ಪ ನನ್ನನ್ನು ಬಿಟ್ಬಿಡು ಮರಿಯಪ್ಪ ಉಕ್ಕಿ ಹೋಳಿಗೆ ಚಟ್ನಿ ಕೋಸಂಬರಿ ಎಲ್ಲಾ ಮಸ್ತ್ ಆಗಿ ಹೋಯ್ತು ಕಣೋ ನಾನು ಬಿಟ್ಬಿಡೋ ನಾನು ಹೊಂಟೋಗ್ತೀನಿ ಅಂದ್ರೆ ಆಗಲ್ಲಪ್ಪ ಆಗಲ್ಲಪ್ಪ ನೀನ್ ನೋಡಿದ್ಮೇಲೆ ಅವನು ಆಯ್ತಾನೆ ಇಲ್ಲಪ್ಪ ಬರಿದೇವ್ರೆ ಅದೇನೋ ಆಗ್ಲೇ ಬ್ಯಾಕು ಬ್ಯಾಕು ಅಂತಲ್ಲ ಇನ್ನೊಂದ್ಸತಿ ಹೇಳು ನಾನಲ್ಲ ನನ್ನ ಮಗನೇ ಊರು ಮೇಲೆ ಬರೋದು ಅಡ್ವರ್ಟೈಸ್ ಮಾಡೋದು ಯಾಂಡ್ ಬಿಲ್ಲು ಮಾತಾಡ್ತೀನಿ ಇವತ್ತು ಅಡ್ಕಲೆ ಮಾತಾಡ್ತೀನಿ ನಾನು ಅಲ್ಲ ಮಕ್ಕಳದವ್ರಿಗೆಲ್ಲ
ಮಕ್ಕಳು ಕೊಡ್ತೀಯ ಮಕ್ಕಳನ್ನ? ನಾಲ್ಕು ವರ್ಷದ ಅನ್ಕೇಲೆ ಆಗಿಲ್ಲ, ಮೂರು ನಿಮಿಷಕ್ಕೆ ಅವನು ಮಕ್ಕಳು ಹುಡ್ಸ್ಕೊಡ್ತಾನಂತೆ. ಎಲ್ಲಿ ಹುಡ್ಸ್ಕೊಳ್ತೀವಿ? ಅಯ್ಯೋ ನನ್ ಮಗ್ರೆ ಇದು ಮಾಡಿ ಕಳ್ಳನ್ ಮಕ್ಳು ಯಾವ ಮಾಡ ಸೇರ್ಕೊಂಡ್ರು ನಡೆ ಹುಡುಕ ಬರೋಣ. ಬಾ 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 ಬಾ. ಅಯ್ಯೋ ಮಕ್ಳು ಪಲ ಅಲ್ಲಿ ಇಡಕ್ ಹೋಗಿ ನಮ್ ಸೊಂಟನೇ ಮುಳ್ದೈತಲ್ಲ ಗುರುವೇ. ಸಿದ್ಧ ಏನ್ ಚಟ್ನಿಲೇ ಅದು? ಆಹಾ ನನ್ನ ಮಗನೇ, ಒಂದು ಸೌಟು ಎತ್ತಿ ಬಡಿಸ್ತಾಗ್ಲೇ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನೆನಪಾಗೋಯ್ತು ನನಗ. ಆ ಚಟ್ನಿ ಹೊಡೆದಕ್ಕಿಂತ ಆ ಉಗ್ಗಿ ಹೊಡೆದಾನೆ ದೊಡ್ಡದು ದೊಡ್ಡದು. ಮಾಳಿ ಅವ್ರ ಅಕ್ಕನ್ ಸೌಟು ಎಷ್ಟು ದಪ್ಪ ಎಷ್ಟು ಉದ್ದ ಅಂದ್ಯಾ? ಎರಡು ಸೌಟ್ ಬಡಿಸ್ತಾಗ್ಲೇ ನನಗೆ ಹುಟ್ಟಿದ್ದು ಬೆಳೆದದ್ದು ಎರಡು ನೆನಪಾಗೋಯ್ತು ನೋಡು ನನಗ. ಲೇ ಸಿದ್ಧ ಅಮ್ಮ, ಅದ್ಯಾವ್ದೋ ಮಧ್ಯದಲ್ಲಿ ನೆಂಚ್ಕೊಳಕ್ಕೆ ಅಂತ ಬಡಿಸ್ರಲ್ಲ, ನನ್ನ ಮಗಂದು ಒಡೆದ ಏಟಿಗೆ ಅದೇ ಮರ್ತಾಯ್ತು. ಆ ಕೋಸಂಬ್ರಿ ಅಮ್ಮ, ಅದರ ರುಚಿ ಆಗಿತ್ತು. ಯಾಕೆ ಕೇಳ್ತೀಯ ಗುರುವೇ, ಎಷ್ಟು ತಿಂದ್ರು ಇನ್ನು ತಿನ್ಬೇಕು ತಿನ್ಬೇಕು ಅನ್ಸದೆ. ಲೇ ನನ್ನ ಮಗನ ನಿನಗೆ ಇನ್ನೂ ಆಸೆ ತೀರಿಲ್ಲ? ತೀರುತ್ತೆ, ತಡಿಯೋ. ಬಾಳೆ ಬಾರೆ ಯಾಗಿತ್ತು ಪೂಜೆ? ನನ್ ಮಕ್ಳು ಇನ್ನೊಂದ್ಸಲಿ ಮಕ್ಳು ಗಿಕ್ಳದ್ ಹೋದ್ರೆ ಇವ್ರಿಗೆ ಮಕ್ಳು ಮಾಡಿ ಕಳಿಸ್ತಾರೆ ಗೊತ್ತಾಯ್ತಲ್ವಾ. ಈಗ ನಡಿ ಮಾಡ ನಡಿ ಮನೆ ನಡಿ ಮಾಡ್ಕೊಡ್ತೀನಿ.